ಈಗಾಗಲೇ ಸನ್ಮಾನ್ಯ ಅಡುಗುರು ಹೆಚ್ ವಿಶ್ವನಾಥ್ ಸಾಹೇಬರು ಅವರು ಬರೆದಿರ್ತಕ್ಕಂತಹ ಮತ್ತು 20ನೇ ತಾರೀಕು ಲಂಡನ್ನ ಥೇಮ್ಸ್ ನದಿಯಲ್ಲಿ ನದಿ ಹತ್ತಿರ ಇರ್ತಕ್ಕಂತಹ ಅತ್ಯಂತ ದಾರ್ಶನಿಕ ಶ್ರೇಷ್ಠ ಚಿಂತಕ ಜಗಜ್ಯೋತಿ ಬಸವಣ್ಣನವರ ಪುತ್ಥಳಿಯ ಎದುರು ವಿಶ್ವದ ಪಾರ್ಲಿಮೆಂಟ್ ಪ್ರದಕ್ಷಿಣೆ ಅಂತಕ್ಕಂತಹ ಪುಸ್ತಕವನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ಸಂದರ್ಭ. ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ನಾವೆಲ್ಲರೂ ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಕ್ಕಂಥ ಈ ದಿನ ಎಲ್ಲರೂ ತಮಗೆ ಶುಭವನ್ನು ಹಾರೈಸ್ತೇವೆ. ಹೆಚ್ಚಿನ ಸಮಯವನ್ನು ತಗೊಳ್ಳದೆ ನೋಡಿ, ಇಲ್ಲಿ ಇರ್ತಕ್ಕಂಥ ಅದ್ಭುತ ವಿಚಾರಗಳನ್ನು ಸನ್ಮಾನ್ಯ ಬಿ ಜಿ ಅನಂತಶಯ್ಯನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ, ಹಾಗೆ ಎಲ್ಲ ಮಾತನಾಡಿದಂತಹ ಗಣ್ಯರು ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿ ನಮ್ಮ ಬದುಕನ್ನು ಕಟ್ಕೊಳ್ಬೇಕು, ಯಾವ ರೀತಿ ನಮ್ಮ ಬದುಕಲ್ಲಿ ಕೆಲವು ಮಾನದಂಡಗಳನ್ನ ಇಟ್ಟುಕೊಂಡು ನಾವು ಬದುಕಬೇಕು ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ಅನಂತಶಯ್ಯನವರು ನಮ್ಮ ಮುಂದೆ ಇಟ್ಟಿದ್ದಾರೆ. ವಿಶ್ವನಾಥ್ ಸಾಹೇಬರು ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಬದಲಾಯಿಸಬೇಕು, ಕಟ್ಟ ಕಡೆ ಮನುಷ್ಯನಿಗೆ ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ, ಈ ಒಂದು ಉತ್ತಮ ಸಮಾಜ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ನಾವು ಯಾವ ರೀತಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಸಮಾಜದ ಜವಾಬ್ದಾರಿ ಏನಿದೆ ಅಂತಕ್ಕಂಥದ್ದನ್ನು ಅದ್ಭುತವಾಗಿ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಲವಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ಸುಮಾರು ಈಗ 9ನೇ ಪುಸ್ತಕ ಅವರದು, ಅವರ ಪುಸ್ತಕ ಬರ್ತಕ್ಕಂಥದ್ದು. ಏನು ವಿಶೇಷತೆ ಅಂದರೆ, ಸನ್ಮಾನ್ಯ ವಿಶ್ವನಾಥ್ ಸಾಹೇಬರ ಪುಸ್ತಕಗಳಲ್ಲಿ ಹಳ್ಳಿ ಹಕ್ಕಿ ಇದೆಯಲ್ಲ, ಅದು ಇಡೀ ವಿಶ್ವವನ್ನು, ನೆರೋಂಡ ಉಮೇಶ್ ಅವರು ಕೂಡ ಹೇಳಿದರು, ಹಾರತಕ್ಕಂಥ ಹಕ್ಕಿ ಮುಕ್ತವಾಗಿ ಯಾವುದೇ ಮುಲಾಜಿಲ್ಲದೆ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಹಕ್ಕಿ ಇದು. ಸಮಾಜಕ್ಕೆ ಸರ್ ತಾವೊಂದು ದೊಡ್ಡ ಆಸ್ತಿ ಹಾಕಿದ್ದೀರಿ. ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ವಿಶಾಲವಾದಂಥ ಅನುಭವಗಳಿದೆಯಲ್ಲ, ಉತ್ತಮ ವಾಗ್ಮಿಗಳು ಕೂಡ ಅವರು. ಸುಮಾರು 30 ವರ್ಷದ ಹಿಂದೆಯೇ ಸನ್ಮಾನ್ಯ ವಿಶ್ವನಾಥ್ ಅವರ ಮಾತು ಎಲ್ಲಾದರೂ ಒಂದು ಕಡೆ ಇದೆ, ಭಾಷಣ ಇದೆ ಅಂದರೆ ನಾವೆಲ್ಲ ಹೋಗಿ ನಿಂತ್ಕೊಳ್ತಾ ಇದ್ವಿ ಗ್ರೌಂಡ್ಗಳಲ್ಲಿ, ಕೊಡೆ ಇಟ್ಕೊಂಡು ನಾವು ಬಿಸಿಲಲ್ಲೋ ಮರದ ಕೆಳಗೆ ನಾವು ನಿಂತ್ಕೊಳ್ತಾ ಇದ್ವಿ. ಮೊಟ್ಟ ಮೊದಲನೇದಾಗಿ ನಾನು ನನ್ನ ಜೀವನದಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ನಾನು ನನ್ನ ಸ್ನೇಹಿತರ ಜೊತೆ ನನ್ನ ಭಾವನೆಗಳನ್ನ ಹಂಚಿಕೊಳ್ತೇನೆ. 3 ಭಾಷಣಗಾರರನ್ನು ಈ ದೇಶದಲ್ಲಿ ನಾನು ತುಂಬ, ನಾನು ಅವರು ಎಲ್ಲಿ ಭಾಷಣ ಇದ್ದರೂ ಹೋಗಿ ಕೇಳ್ತಕ್ಕಂಥದ್ದು, ಒಂದು ರಾಮಕೃಷ್ಣ ಹೆಗ್ಡೆ ಅವರು, ಒಂದು ಎಸ್ ಎಂ ಕೃಷ್ಣ ಅವರು, ಮತ್ತೊಂದು ಸನ್ಮಾನ್ಯ ಅಡುಗರು ಹೆಚ್ ವಿಶ್ವನಾಥ್ ಸಾಹೇಬ್. ಅವರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆ ಒಂದು ಮತಕ್ಕೆ ಮತ್ತು ಆ ಮತದಾನದ ಮಹತ್ವಕ್ಕೆ, ಆ ಮತದಾನದ ಮಹತ್ವವನ್ನು ಯಾವ ರೀತಿ ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳಿದರೆ, ಅವರು ಮತ ಕೊಡ್ತಕ್ಕಂಥವನ್ನ, ಒಬ್ಬ ಮತದಾರನನ್ನು ಜನತಾ ಜನಾರ್ದನ ಅಂತ ಅವರು ಸಂಬೋಧನೆ ಮಾಡ್ತಾರೆ. ಜನತಾ ಜನಾರ್ದನ ಅಂದರೆ ಆ ಮತದ ಬೆಲೆ ಎಷ್ಟಿದೆ ಅಂತ ಹೇಳ್ತಕ್ಕಂಥದ್ದು, ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ. ಈಗ ನಮ್ಮ ಒಂದು ಈ ವ್ಯವಸ್ಥೆ ಒಳಗೆ ವಿದ್ಯಾರ್ಥಿನಿಗಳು ತಾವೇನಿದ್ದೀರಿ, ಈ ಪುಸ್ತಕ ಏನು ಬರ್ತಾ ಇದೆ ಪಾರ್ಲಿಮೆಂಟು ಪ್ರದಕ್ಷಿಣೆ ಹೇಳ್ತಕ್ಕಂಥದ್ದು, ಇದು ವಿಶ್ವದ ಎಲ್ಲ ಏನು ಈ ಪ್ರಜಾತಂತ್ರದಲ್ಲಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ಪಾರ್ಲಿಮೆಂಟ್ಗಳೇನಿದೆ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಪುಸ್ತಕವನ್ನು ಅವರು 20ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ಸಾಹೇಬರು ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳಲ್ಲಿ ಈ ವ್ಯವಸ್ಥೆನ ಬದಲಾಯಿಸ್ತಕ್ಕಂಥದ್ದು, ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ವಿದ್ಯಾರ್ಥಿನಿಗಳಿಗೆ ನಾನು ಒಂದೇ ಈ ಪವಿತ್ರವಾದಂಥ ವೇದಿಕೆಯಿಂದ ಮನವಿ ಮಾಡಿಕೊಳ್ತಕ್ಕಂಥದ್ದು, ಒಂದು ಪುಸ್ತಕವನ್ನು ನಾವು ಕೊಂಡ್ಕೊಳ್ಬೇಕು, ಪುಸ್ತಕವನ್ನು ಓದಬೇಕು,
ಆಮೇಲೆ ವಿಮರ್ಶೆ ಮಾಡಬೇಕು, ಆಮೇಲೆ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕೆ ಹೊರತು ಯಾರೋ ಏನೋ ಹೇಳಿದ್ರು ಅಂತೇಳಿ ಚರ್ಚೆಗಳಾಗ್ತಾ ಇಲ್ಲ. ವಿಶ್ವನಾಥ್ ಸಾಹೇಬರು ಮಾತನಾಡಿದಾಗ ಅದನ್ನು ಕೂಡ ಪ್ರಸ್ತಾಪ ಮಾಡಿದರು. ಈಗ ಹಳ್ಳಿ ಹಕ್ಕಿ ಹಾಡು ಅಂತಕ್ಕಂಥದ್ದು, ತಗೊಂಡವನು ಒಬ್ಬ ಇದ್ದರೆ ಮಾತಾಡಿದವನು 100 ಜನ ಇದ್ದಾರೆ. ಅವರು ಓದಿಯೇ ಇರೋದಿಲ್ಲ, ಅಲ್ಲಿ ಇರ್ತಕ್ಕಂಥ ಆ ವಿಚಾರ ಏನಿದೆ ಅದನ್ನು ಓದಿರೋದಿಲ್ಲ. ಅದರಿಂದ ಇವತ್ತು ಏನು ಆ 20ನೇ ತಾರೀಕು ಪುಸ್ತಕ ಬಿಡುಗಡೆ ಆಗ್ತದೆ, ಅತಿ ಹೆಚ್ಚು ಜನ ಅದನ್ನು ಕೊಂಡ್ಕೊಳ್ಬೇಕು, ಓದಬೇಕು, ಅಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ನಮ್ಮದು ಕೂಡ ಪಾತ್ರ ಇರ್ತದೆ, ಸಮಾಜದ್ದು. ನಾವು ಕೂಡ ಆ ಪಾತ್ರವನ್ನು ನಿಭಾಯಿಸಬೇಕು ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಡಗುರು ಹೆಚ್ಚು ವಿಶ್ವನಾಥ್ ಸಾಹೇಬರ ಏನು ಇದೊಂದು ಪ್ರಯತ್ನ ಇದೆ, ನೀವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರಿಂದ ಏನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದರೆ ನೋಡಿ, ನಾನು ನಿನ್ನೆ ಸ್ವಾಮಿಗಳ ಹತ್ರ ಯಾವುದೋ ಒಂದು ವಿಚಾರದಲ್ಲಿ ಮಾರ್ಗದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಈ ಚರ್ಚೆ ಆಯಿತು. ಪ್ರಜಾತಂತ್ರ ವ್ಯವಸ್ಥೆ ಇದೆಯಲ್ಲ, ಅದು ಯಶಸ್ವಿ ಯಾವಾಗ ಆಗ್ತದೆ ಅಂತ ಹೇಳಿದರೆ, ಕಟ್ಟ ಕಡೆ ಮನುಷ್ಯ ಇದ್ದಾನಲ್ಲ, ಆ ಕಟ್ಟ ಕಡೆ ಮನುಷ್ಯನಿಗೆ ಹೌದು ಈ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ, ನನಗೇನಾದರೂ ಆದರೆ ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಸರ್ಕಾರದಿಂದ ಭದ್ರತೆ ಇದೆ, ಅಥವಾ ನನಗೇನಾದರೂ ಒಂದು ಆದಂಥ ಸಂದರ್ಭದಲ್ಲಿ ನನ್ನ ಕುಟುಂಬಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸ ಬರಬೇಕು ಅವರಿಗೆ. ಅದು ಬರಬೇಕು ಅಂತ ಹೇಳಿದರೆ ಒಂದು ಒಳ್ಳೆ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ 3 ವಿಚಾರಗಳಾಗಬೇಕಾಗ್ತದೆ. ವೇದಿಕೆಯಲ್ಲಿ ಬರೀ ಮಾತನಾಡೋದಲ್ಲ, ವೇದಿಕೆಯಲ್ಲಿ ಮಾತಾಡಿ ನಾವು 4 ಮೆಟ್ಲು ಇಳಿದ ಮೇಲೇನೂ ಕೂಡ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ನಾಯಕತ್ವ ಬರಬೇಕು, ಒಳ್ಳೆ ನಾಯಕತ್ವ ಬರಬೇಕು ಅಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಜವಾಬ್ದಾರಿ ಏನಂತ ಹೇಳಿದರೆ 100%ರಷ್ಟು ಮತದಾನ ಆಗಬೇಕು, 100%ರಷ್ಟು ಮತದಾನ ಆಗಬೇಕು. ಎಲ್ಲ ಒಂದು 2-3 ಜನ ಏನೋ ಆಸ್ಪತ್ರೆಯಲ್ಲಿ ಇರ್ತಾರೋ ಅಥವಾ ವಿದೇಶದಲ್ಲಿ ಇರ್ತಾರೋ ಅದು ಬೇರೆ ವಿಚಾರ, ಆದರೆ ಮತದಾನ ಮಾತ್ರ ಕಡ್ಡಾಯವಾಗಿ ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಇದು ನಿರಂತರವಾಗಿ ವಿಶ್ವನಾಥ್ ಸಾಹೇಬರು ಕೂಡ ಸಂದೇಶವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸಮಾಜ ಬದಲಾಗಬೇಕು ಅಂತ ಹೇಳಿದರೆ ಅದು ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು. ಎರಡನೇದು, ನೀವು ಮಕ್ಕಳು ಈಗ ಏನು ಜವಾಬ್ದಾರಿತ ನಾಗರಿಕರಾಗಿ ನೀವು ಏನು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಲ್ಲ, ಮುಂದಕ್ಕೆ ನೀವು ಯಾವುದೇ ಕೆಲಸವನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ನಿಮಗೆ ಇಷ್ಟವಾದಂಥ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಬೇಕೇ ಹೊರತು, ನೀವು ಪ್ರೀತಿ ಮಾಡ್ತಕ್ಕಂಥ ವೃತ್ತಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕೇ ಹೊರತು, ಯಾವುದೋ ಒಂದು ವೃತ್ತಿಯಲ್ಲಿ ಹೆಚ್ಚಿನ ಹಣ ಸಂಪಾದನೆ ಆಗ್ತದೆ, ಯಾವುದೋ ಒಂದು ವೃತ್ತಿ ಮಾಡಿದರೆ ಹೆಚ್ಚಿನ ಹಣ ಬರ್ತದೆ ಅಂತ ಮಾಡ್ತಕ್ಕಂಥದ್ದಲ್ಲ, ಆಗ ನೀವು ಆ ವೃತ್ತಿಗೂ ನ್ಯಾಯ ಕೊಡೋಕ್ಕಾಗೋದಿಲ್ಲ, ನೀವು ನಿಮ್ಮ ಜೀವನದಲ್ಲಿಯೂ ಕೂಡ ಖುಷಿಯಾಗಿರೋದಿಲ್ಲ. ಯಾವುದು ಕೂಡ ಮೊದಲ ಫಸ್ಟ್ ರ್ಯಾಂಕ್ ಜಾಬ್, ದೇರ್ ಇಸ್ ನೋ ಫಸ್ಟ್ ರ್ಯಾಂಕ್ ಜಾಬ್ ಇನ್ ದಿಸ್ ವರ್ಲ್ಡ್, ದೇರ್ ಇಸ್ ನೋ ಲಾಸ್ಟ್ ರ್ಯಾಂಕ್ ಜಾಬ್ ಇನ್ ದಿಸ್ ವರ್ಲ್ಡ್. ಎವ್ರಿ ಜಾಬ್ ಇಸ್ ಅ ಫಸ್ಟ್ ರ್ಯಾಂಕ್ ಜಾಬ್, ಎವ್ರಿ ಜಾಬ್ ಇಸ್ ಇಂಪಾರ್ಟೆಂಟ್ ಟು ಸೊಸೈಟಿ, ಎವ್ರಿ ಜಾಬ್ ಹ್ಯಾಸ್ ಅ ರೋಲ್ ಟು ಪ್ಲೇ ಇನ್ ದಿಸ್ ಸೊಸೈಟಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಚೂಸ್ ಅ ಜಾಬ್ ದಟ್ ಯು ಲವ್. ದೆನ್ ಯು ವಿಲ್ ಡೂ ಜಸ್ಟಿಸ್ ಟು ದಟ್ ಜಾಬ್, ನೀವು ಆ ವೃತ್ತಿಗೆ ನ್ಯಾಯವನ್ನು ಕೊಡ್ತೀರಾ, ಮತ್ತು ಅದರ ಜೊತೆ ಆಟೋಮ್ಯಾಟಿಕಲಿ ಇಟ್ ವಿಲ್ ಕಮ್, ಎವ್ರಿಥಿಂಗ್ ಇಸ್ ಮನಿ ಇಸ್ ಗೋಯಿಂಗ್ ಟು ಫಾಲೋ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಫಾಲೋ. ಆದರೆ ಅದರಲ್ಲಿ ಅತಿ ಮುಖ್ಯ ಏನಂತ ಹೇಳಿದರೆ, ನೀವು ವಾರದಲ್ಲಿ 2 ಗಂಟೆ ಆದರೂ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ತೊಡಗಿಸಿಕೊಳ್ಳಲೇಬೇಕಾಗ್ತದೆ. ಮೇ ಬಿ ಓನ್ಲಿ 2 hours ಇನ್ ಅ ವೀಕ್. ನಿಮಗೆ ಯಾವ ಸಿದ್ಧಾಂತ ಇಷ್ಟ ಆಗ್ತದೆ, ಏನು ಇಷ್ಟ ಆಗ್ತದೆ ಅದರಲ್ಲಿ ಕೆಲಸ ಮಾಡ್ಬೋದು. ಆದರೆ ಪ್ರಜಾತಂತ್ರ ವ್ಯವಸ್ಥೆಗೆ ನೀವು ಒಂದು 2 ಗಂಟೆ ಆದರೂ ಮುಡಿಪಾಗಿಡಬೇಕು. ನೀವು ಯು ಶುಡ್ ಬಿಕಮ್ ಪಾರ್ಟ್ ಆಫ್ ದ ಸಿಸ್ಟಮ್, ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅದರಲ್ಲಿ ಅಂತ ಹೇಳ್ತಾ, ಇದು ಈ ಕೆಲಸಗಳಾದರೆ ವಿದ್ಯಾವಂತರು ನೀವೆಲ್ಲ ಬಂದರೆ, ಯುವಕ ಯುವತಿಯರು ಪಾಲ್ಗೊಂಡ್ರೆ, ಜಾತಿ ಮತ್ತು ಧರ್ಮದ ಬಂಧನದಿಂದ ಈ ಪ್ರಜಾತಂತ್ರ ವ್ಯವಸ್ಥೆಯನ್ನು, ನಮ್ಮ ದೇಶದ ಆ ಪ್ರಜಾತಂತ್ರ ವ್ಯವಸ್ಥೆನ ಬಚಾವ್ ಮಾಡಬೇಕಾದಂಥ ಒಂದು ಕೆಲಸ ಕೂಡ ಆಗಬೇಕಾಗ್ತದೆ ಅಲ್ಲ. ಯಾಕೆಂತೇಳಿದರೆ ಜಾತಿ ಮತ್ತು ಧರ್ಮ ಅಂತಕ್ಕಂಥದ್ದು ಆಚಾರ ವಿಚಾರಗಳು, ಅದು ನಮ್ಮ ಸ್ವಂತ ವಿಚಾರಗಳು, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜಾತಿ ಧರ್ಮಕ್ಕೆ ಸೀಮಿತ, ಪ್ರಜಾತಂತ್ರಕ್ಕೂ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ. ದೆರ್ ಇಸ್ ನೋ ವೇ ದ್ಯಾಟ್ ಯು ಕ್ಯಾನ್ ಸಿ ಡೆವಲಪ್ಮೆಂಟ್ ಆರ್ ಯು ಕ್ಯಾನ್ ಸಿಪ್, ಯು ಕಾಂಟ್ ಲಿಂಕ್ ಇಟ್ ವಿತ್ ಕಮ್ಯುನಿಟಿ ಆರ್ ಆ ಇದರ ವಿಚಾರದಲ್ಲಿ. ನಾವು ಅದೊಂದು ಒಳ್ಳೆಯ ನಾಯಕರು ಬರಬೇಕು, ವ್ಯವಸ್ಥೆ ಚೆನ್ನಾಗಾಗಬೇಕು ಅಂತ ಹೇಳಿದರೆ ಮೊದಲು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ಸ್ಟ್ರೆಂಥನ್ ದ
ಡೆಮೊಕ್ರೆಟಿಕ್ ಸೆಟಪ್ ಇನ್ ದಿಸ್ ನೇಷನ್. ಇದರಿಂದಾಗಿ ಅಡಗೂರು ಹೆಚ್ಚು ವಿಶ್ವನಾಥ್ ಸಾಹೇಬರ ಪುಸ್ತಕ ಏನಿದೆ ಆ ಪುಸ್ತಕಗಳನ್ನೆಲ್ಲ ನೀವು ಓದಿ, ನೀವು ಅದು ಕೊಂಡುಕೊಂಡು ಅದನ್ನು ಓದಿ ಅಂತ ಹೇಳ್ತಕ್ಕಂಥದ್ದು. ಮತ್ತು ಇದು ಈ ಏನು ವಿಶ್ವ ಪಾರ್ಲಿಮೆಂಟು ಪ್ರದಕ್ಷಿಣೆ ಏನಿದೆ ಆ ಪುಸ್ತಕವನ್ನು ಕೂಡ ನಾವೆಲ್ಲ ಕೊಂಡುಕೊಂಡು ಓದಿ ಅದರಿಂದ ಕಲಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ವಿಶ್ವನಾಥ್ ಸರ್ ತಮಗೆ ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ಶ್ರೀ 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 ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ನಿಮಗೆ ಯಶಸ್ಸು ಸಿಕ್ಕಲಿ. ಜಗಜ್ಯೋತಿ ಬಸವಣ್ಣನವರ ಪುತ್ಥಳಿಯ ಮುಂದೆ ನೀವು ಹೋಗಿ ಏನು ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ, ಮತ್ತು ಸಾಹಿತ್ಯ ಲೋಕಕ್ಕೆ ಏನು ಅಪಾರವಂತವಾದಂಥ ಸೇವೆಯನ್ನು ತಾವು ಸಲ್ಲಿಸಿದ್ದೀರಾ, ತಮ್ಮ ಅಪಾರವಾದಂಥ ಅನುಭವವನ್ನು ತಾವು ಹೇಗೆ ಕನ್ನಡ ಭಾಷೆಯಲ್ಲಿ ಅದನ್ನು ಸಾಹಿತ್ಯಕ್ಕೆ ಕನ್ನಡದ ಒಂದು ಸಾಹಿತ್ಯದ ಏಳಿಗೆಗೋಸ್ಕರ ಹೋರಾಟ ಮಾಡಿದ್ದೀರಿ, ತಾವು ಶ್ರಮಿಸಿದ್ದೀರಿ, ಕೊಡುಗೆಯನ್ನು ಕೊಟ್ಟಿದ್ದೀರಿ. ಇವತ್ತು ಪವಿತ್ರವಾದಂಥ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಮುಂದೆ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀರಿ, ಇದೆಲ್ಲ ನಮಗೆ ದೊಡ್ಡ ಪ್ರಮಾಣದ ಹೆಮ್ಮೆಯ ವಿಚಾರ. ತಮಗೆ ಒಳ್ಳೆಯದಾಗಲಿ ಅಂತ ಇಡೀ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಶುಭಕಾಮನೆಗಳನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.